ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ನಮ್ಮ ಫಾರ್ಮ್ಗೆ ಬಂದಿದ್ದೀನಿ ಮತ್ತೆ ರಿಟರ್ನ್. ಇದು ಮೇ ಬಿ ನನ್ನ ಫಾರ್ಮ್ ಹೌಸ್ನಲ್ಲಿ ಎರಡನೇ ಅಥವಾ ಮೂರನೇ ವಿಡಿಯೋ ಅಂದ್ಕೋತಾ ಇದ್ದೀನಿ. ಸೊ ಇವತ್ತು ನಾನು ನನ್ನೊಂದು ಐಫೋನ್ನ ಹಿಂದಿನ ಕತೆ ನಿಮ್ಗೆ ಹೇಳಬೇಕಂತಿದ್ದೆ. ನಾನು ಯಾವ ಥರ ಒಂದು ಐಫೋನ ಪರ್ಚೇಸ್ ಮಾಡಿಕೊಂಡೆ, ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ಬಂತು, ಯಾವ ಥರ ನಾನೊಂದು ಹಣನ ಕೂಡಿಟ್ಟಿದ್ದೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳ್ಸ್ಕೊಡ್ಬೇಕಾಗಿತ್ತು. ಬಟ್ ನಾನೊಂದು ಕ್ಯಾಮ್ರಾದಿಂದ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ಕೂಡ ಸಾಧ್ಯ ಆಗಲಿಲ್ಲ. ಕ್ಯಾಮ್ರಾ ಬ್ಯಾಟ್ರಿನೇ ಮನೆಯಲ್ಲಿ ಮರೆತು ಬಂದಿದ್ದೀನಿ. ಇವಾಗ ಕೂಡ ನಮ್ಮ ಐಫೋನ್ ನಮ್ಮ ಜೊತೆನೇ ಇದೆ, ಸಪೋರ್ಟ್ ಮಾಡ್ತಾ ಇದೆ, ಇಲ್ಲಿವರೆಗೆ ಸಪೋರ್ಟ್ ಮಾಡಿದೆ. ಇದರಿಂದ ತುಂಬ ಒಂದು ಸೀಕ್ರೆಟ್ಸ್ ಇದೆ. ನಾನೊಂದು ಫ್ರಿಜ್ನಲ್ಲೆಲ್ಲ ಇಟ್ಟಿದ್ದೆ ಒಂದು ಐಫೋನ್ನ, ಮರೆತೋಗಿದ್ದೆ. ತುಂಬ ಸಪೋರ್ಟ್ ಮಾಡಿದೆ ಇಲ್ಲಿವರೆಗೆ ನಾನೊಂದು ಯೂಟ್ಯೂಬ್ನಲ್ಲಿ ಬೆಳೆಯೋಕ್ಕೆ. ಇದೇ ನನ್ನ ಒಂದು ಎರಡನೇ ಫ್ರೆಂಡ್ ಅಂತ ಹೇಳ್ಕೋಬೋದು. ತುಂಬ ಯೂಸ್ ಮಾಡ್ಕೊಂಡಿದ್ದೀನಿ, ತುಂಬ ಈ ಒಂದು ಐಫೋನಿಂದ ಶೂಟ್ ಮಾಡ್ಕೊಂಡಿದ್ದೀನಿ, ತುಂಬ ವೀಡಿಯೋಗಳನ್ನ ಇದರಿಂದ ಮಾಡಿದ್ದೀನಿ. ಐಫೋನ ಬಗ್ಗೆ ನೆಕ್ಸ್ಟ್ ನಿಮಗೆ ಒಂದು ಲಾಗ್ ವೀಡಿಯೋ ಬರುತ್ತೆ, ಯಾವ ಥರ ತೊಗೊಂಡೆ, ಎಲ್ಲಿಂದ ತೊಗೊಂಡೆ, ಇದ್ರ ಬಗ್ಗೆ ಎಲ್ಲ ತಿಳ್ಸ್ಕೊಡ್ತೀನಿ. ಸದ್ಯಕ್ಕೆ ಇಲ್ಲಿವರೆಗೆ ನೀವು ಕೂಡ ನೋಡ್ಬೋದು, ಇದರಲ್ಲಿ ಬ್ಯಾಟ್ರಿನ ಮರೆತು ಬಂದಿದ್ದೀನಿ ಮನೆಯಲ್ಲಿ. ಬಟ್ ನಾನು ವೀಡಿಯೋ ಮಾಡ್ತಾ ಇರೋದು ಇವಾಗ ನನ್ನ ಐಫೋನ್ 6s ಪ್ಲಸ್. ನಿಜವಾಗ್ಲೂ ಇದು ಮೊಬೈಲಲ್ಲಿ ನನಗೊಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೋಬೋದು. ತುಂಬ ಸಪೋರ್ಟ್ ಮಾಡಿದೆ ಇಲ್ಲಿವರೆಗೆ. ಕನೆಕ್ಟ್ ಆಗಿರಿ, ಒಳಗಡೆ ಹೋಗೋಣ ಅಂತ. ಒಳಗಡೆ ಯಾವ ಥರ ವಿಶೇಷತೆ ಇರುತ್ತೆ, ಯಾವ ಥರ ಒಂದು ದ್ರಾಕ್ಷಿನ ಬೆಳೆಸ್ತೀವಿ, ಸ್ವಲ್ಪ ಏನೋ ನನ್ನ ಮಾಹಿತಿ ತಿಳ್ಕೊಂಡಿದ್ದೀನಿ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನಿವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಇದು ನಮ್ಮ ಬೇವಿನ ಮರ, ಇದನ್ನೇನು ನಾವು ಬೆಳೆಸಿಲ್ಲ, ಆಟೋಮೆಟಿಕ್ಕಾಗಿ ಬಂದಿದೆ. ಈ ಸೈಡ್ಗೊಂದಿದೆ, ಅಲ್ಲಿ ಕೂಡ ಇದೆ. ಜಾಸ್ತಿನೇ ಇಲ್ಲಿಂದ ತೆಂಗಿನ ಮರ ಎಲ್ಲ ಬೆಳೆಸಿಲ್ಲ, ಏನಕ್ಕಂದರೆ ಇವಾಗ ಡಿಸ್ಟೆನ್ಸ್ನಿಂದ ಜಸ್ಟ್ 30 ಫೀಟ್ ಮಾತ್ರ ಇರುತ್ತೆ. ನಡುವಿಂದ 30 ಫೀಟ್ ಡಿಸ್ಟೆನ್ಸ್ ಬಿಟ್ಟಿದ್ದೀವಿ. ನೀವೇನೊಂದು ತೆಂಗಿನ ಮರ ಬೇರುಗಳನ್ನ ನೋಡಿದ್ರೆ ಮ್ಯಾಕ್ಸಿಮಮ್ ಅದೊಂದು 90 ಫೀಟ್ ತನಕ ಒಳಗಡೆ ಬರುತ್ತೆ. ಈ ಒಂದು ಬೇರುಗಳೆಲ್ಲ ಕೆಲಸ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಜಸ್ಟ್ ಇದು ಇನ್ನೂ ಮಾಡಬೇಕಾಗಿದೆ. ಇಲ್ಲಿಂದ ನಾನೊಂದು ನೆಕ್ಸ್ಟ್ ಆಫೀಸ್ ನಾನು ಇಲ್ಲೇ ಮಾಡಬೇಕಂತ ಇದ್ದೀನಿ. ಬಟ್ ಯಾಕೋ ಹೋಗ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ, ಬಟ್ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಸೋದಿಲ್ಲ. ಸೊ ನಾನಿವಾಗ ನಿಯರ್ ಒಳಗಡೆ ಹೋಗ್ತಾ ಇದ್ದೀನಿ. ಇನ್ನು ಇಲ್ಲಿ ನೀವು ಕೆಳಗಡೆ ಈ ಒಂದು OMG ಒಂದ್ಸಲ ನಿನ್ನ ಪರಿಸ್ಥಿತಿ ನೋಡ್ಕೊಳ್ಳಿ ಇವಾಗಲೇ, ನಂತರ ಒಳಗುಡುಗಿ ಬರ್ತೀನಿ ಆವಾಗ ನೋಡೋರಂತೆ. OMG ಸ್ವಲ್ಪ ಆ ಕಡೆ ಹೋಗೋಣ ಅಂತೆ ಈ ಲೈನಲ್ಲಿ. ಸೊ ಫ್ರೆಂಡ್ಸ್, ನಾನಿವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಯಾವುದಕ್ಕೂ ಒಂದ್ಸರಿ ನನ್ನ ಪುಟ್ರೆಸ್ನ ನೋಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ಈ ಪೊಸಿಷನ್ ಇದೆ, ಮುಂದೆ ಹೋಗಿ ಏನೇನಾಗತ್ತೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಒಂದ್ಸಲ ನಾನು ಪರ್ಫೆಕ್ಟಾಗಿ ಸೆಟಪ್ ಮಾಡ್ಕೋತೀನಿ, ಅನಂತರ ನೋಡೋಣ ಅಂತ. ಯಾವುದಕ್ಕೂ ಒಂದು ಸಾರಿ ಸೆಟಪ್ ಮಾಡಿಕೊಂಡೇ ಬಿಡೋಣ ಅಂತ, ನಂತರ ಇದರಿಂದ ಪರ್ಫೆಕ್ಟಾಗಿ ಒಳಗಡೆ ಹೋಗ್ಬೋದು. ಜಸ್ಟ್ ಕಂಟಿನ್ಯೂ ನೋಡಿ, ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಮೊದಲೇದಪ್ಪಟ್ಟು ಏನಪ್ಪ ಅಂದರೆ ನನ್ನ ಬ್ಯಾಟ್ರಿ ಇವಾಗ ಜಸ್ಟ್ 20% ಇದೆ. ಬಟ್ ಇನ್ನೂವರೆಗೆ ಐಫೋನ್ ನನ್ನ ಕೈ ಬಿಟ್ಟಿಲ್ಲ, ಯಾವತ್ತು ಬಿಡಲ್ಲ ಕೂಡ, ವ್ಲಾಗ್ ಕಂಟಿನ್ಯೂ ಆಗೇ ಆಗತ್ತೆ. ಸೊ ಮೊದಲನೇದಾಗಿ ನಾನಿವಾಗ ಹೊರಟಿದ್ದೀನಿ. ನೆಕ್ಸ್ಟ್ ನಿಮಗೆ ಯಾವ ಥರ ನಮ್ಮ ಒಂದು ಫಾರ್ಮಲ್ಲಿ ದ್ರಾಕ್ಷಿ ಬೆಳೆಸ್ತೀವಿ ಅಂತ ತಿಳಿಸ್ಕೊಡ್ತೀನಿ. ನೀವೆಲ್ಲ ನೋಡಿರ್ಬೋದು ನನ್ನ ಹಿಂದಿನ ಸೈಡ್, ಇವಾಗ ಎಲ್ಲ ನಿಮಗೆ ಜಾಸ್ತಿ ಎಲೆಗಳು ಕಾಣಿಸ್ತಾ ಇದೆ. ಇವಾಗ ಇದೊಂದು ಎವರೆಸ್ಟ್ ಟೈಮಲ್ಲ, ಆ್ಯಕ್ಚುಲಿ ನಾವಿವಾಗ ಇಲ್ಲಿಂದ ಒಂದು ಎವರೆಸ್ಟ್ ಆದ ನಂತರ ಇಲ್ಲಿಂದ ಕ್ಲೀನಾಗಿ ಇದನ್ನು ಕಟ್ ಮಾಡ್ಕೋತೀವಿ. ಇದರ ನಂತರ ಮತ್ತೆ ಅದೊಂದು ಚಿಗಿತ್ ಬರುತ್ತೆ, ಒಡೆದು ಬರುತ್ತೆ. ಅದಾದ ನಂತರ ಆರು ತಪ್ಪಲಿಗೆ ಅದನ್ನು, ಆರು ಎಲೆಗಳಿಗೆ ಇದನ್ನು ಕಟ್ ಮಾಡ್ತೀವಿ. ಮತ್ತೊಂದು ಸಲ ಕಟ್ ಮಾಡಿದ ನಂತರ ಮತ್ತೆ ಸೈಡ್ಗೆ ಅದು ಒಡೆಯುತ್ತೆ, ಇಲ್ಲಿಂದ ಬಂದಿರುತ್ತೆ. ಇಲ್ಲಿಂದ ಮತ್ತೆ ನಾವು ನೆಕ್ಸ್ಟ್ ಇಲ್ಲಿಂದ ಆರು ತಪ್ಪಲುಗಳು ಇಲ್ಲಿಂದ ಕಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿಂದ ಇದ್ರ ಒಳಗಡೆಯಿಂದ ಅದೊಂದು ದ್ರಾಕ್ಷಿ ಬೆಳೆಯುತ್ತೆ. ಅದ ನಂತರ ಅಲ್ಲಿಂದ ತುಂಬ ಒಂದು ಹೆವಿ ಪ್ರೊಸೆಸ್ ಇರುತ್ತೆ. ಕಂಟಿನ್ಯೂ ಆಗಿ 3 ತಿಂಗಳು ನಾವು ಇಲ್ಲಿಂದ ಪ್ರೊಸೆಸ್ನ ಮಾಡ್ತೀವಿ. ಅದಾದ ನಂತರ ಇಲ್ಲಿಂದ ದ್ರಾಕ್ಷಿ ಬರುತ್ತೆ. ಆ ದ್ರಾಕ್ಷಿ ಹಿಂದಿನ ಕತೆ ತುಂಬ ದೊಡ್ಡದಿದೆ, ನನ್ನ ಹೆಜ್ಜೆಗಳು ಇವಾಗ ಹೇಳ್ತಾ ಇಲ್ಲ, ನೀವು ನೋಡ್ಬೋದು. ಜಿ ಇಟ್ಸ್ ಓಕೆ, ಇವಾಗ ಮೇ ಬಿ ಅಲ್ಲಿವರೆಗೆ ಹೋಗಬೇಕಾದ್ರೆ ಚಪ್ಪಲಿ ಇಲ್ಲೇ ಮಧ್ಯದಲ್ಲಿ ಬಿಡಬೇಕನ್ಸುತ್ತೆ. ಸೊ ಪ್ಲೀಸ್. ಇನ್ನು ಈ ಸೈಡ್ಗೆ ನೋಡಿದ್ವಿಯಪ್ಪ ಅಂತಂದರೆ ಸ್ವಲ್ಪ ಜಾಸ್ತಿ ಡಾರ್ಕ್ನೆಸ್ ಬರ್ಬೋದು. ನಿಮಗೆ ಇಲ್ಲಿಂದ ಒಂದು ಬನ್ನಿ ಮರ ಅಂತೀವಿ. ಆ್ಯಕ್ಚುಲಿ ನಿಮಗೆ ಮಹಾಭಾರತದಲ್ಲೆಲ್ಲ ನೀವು ಒಂದು ಬನ್ನಿ ಮರ ನೋಡಿರ್ಬೋದು. ಅದರಲ್ಲಿ ಏನೆಲ್ಲ ಒಂದು ಹಿಂದಿನ ಕಾಲದಿಂದ ತುಂಬ ದಿನದಿಂದ ಹೊಲದಲ್ಲೆಲ್ಲ ಬನ್ನಿ ಮರ ಇರಬೇಕು, ಆ ಥರ ಈ ಥರ ಅಂತ ನೀವೆಲ್ಲ ಕಳೆದಿರ್ತಾರೆ. ಬಟ್ ಏನಕ್ಕೆ ಇರಬೇಕು ಅದು ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಪರಂಪರೆಯಿಂದ ಬಂದಿದೆ. ಪ್ರತಿ ಅಮಾವಾಸ್ಯೆಗಳಿಂದ ತೆಂಗಿನಕಾಯಿ ಬರ್ತೀವಿ ಅಥವಾ ಪೂಜೆ ಮಾಡೋದಾಗಲಿ ಇದೇ ಥರ ಮಾಡ್ತಾ ಇರ್ತೀವಿ. ಮತ್ತು ಪ್ರತಿ ಸಲ ಒಂದು ವರ್ಷದ ಆ್ಯವರೇಜ್ ಟೈಮ್ನಲ್ಲಿ ಇದೇ ಥರ ಒಂದು ಪೂಜೆಗಳನ್ನ ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ಇದೇ ನಮ್ಮ ಒಂದು ಮೇನ್ ಇನ್ಕಮ್ ಆಗಿದೆ, ಅದಕ್ಕಾಗಿ
ಈ ಥರ ಒಂದು ಮಾಡ್ತಾ ಇರ್ತೀವಿ. ನಿಮಗೆಲ್ಲ ಇದೊಂದು ಸಲ ಮಜಾ ಅನಿಸ್ತಾ ಇರ್ಬೋದು, ಏನಪ್ಪ ಈ ಥರ ಕೂಡ ಇರುತ್ತಾ ಅನಿಸ್ತಾ ಇರ್ಬೋದು. ಬಟ್ ಇದೆಲ್ಲ ಇಲ್ಲಿ ಮಾಮೂಲಿ ಅಂತಲೇ ಹಾಕ್ಕೋಬೋದು. ನಾವಿವಾಗ ಜಸ್ಟ್ ಮತ್ತೊಂದು ಫಾರ್ಮ್ನ ಕೂಡ ಮಾಡಿದ್ದೀವಿ, ಅಲ್ಲಿ ಬೇರೆ ಬೆಳೆಗಳನ್ನ ಕೂಡ ಮಾಡಿದ್ದೀವಿ. ಇದರಲ್ಲಿ ಕೂಡ ವೆರೈಟೀಸ್ಗಳಿರುತ್ತೆ. ಇವಾಗ ಸೀಡ್ಲೆಸ್ ಅಂದರೆ ನಿಮಗೆ ಇವಾಗ ಒಳಗಡೆ ಬೀಜ ಇರಲ್ಲ, ಇದನ್ನು ಡೈರೆಕ್ಟ್ ರೇಸಿನ್ಸ್ನ ಮಾಡ್ಬೋದು, ಒಣದ್ರಾಕ್ಷಿನ ಮಾಡ್ಬೋದು. ಇದ್ರ ಜೊತೆ ಬ್ಲ್ಯಾಕ್ನಲ್ಲಿ ಕೂಡ ಇರುತ್ತೆ, ಶರದ್ ಇರುತ್ತೆ, ಮಾಣಿಕ್ ಚಮನ್ ಅಂತ ಇರುತ್ತೆ, ಸೋನಾಕ, ಸೂಪರ್ ಸೋನಾಕ, ಇದೇ ಥರ ಹಲವಾರು ವೆರೈಟಿಗಳಿರುತ್ತೆ. ನೆಕ್ಸ್ಟ್ ಇದು ಯಾವಾಗ ಎವರೆಸ್ಟ್ ಟೈಮ್ ಬರುತ್ತೆ ಆವಾಗ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಯಾವ ಥರ ಇರುತ್ತೆ ಮತ್ತು ದ್ರಾಕ್ಷಿ ಗಿವ್ ಅವೇ ಕೂಡ ಮಾಡೋಣ ಅಂತೆ. ಯಾರಾದರಲ್ಲಿ ವಿನ್ ಆಗ್ತಾರೆ ಅವ್ರಿಗೆಲ್ಲ ದ್ರಾಕ್ಷಿ ಕೂಡ ಕೊಟ್ಕೊಸ್ತೀನಿ. ಇಟ್ಸ್ ಫ್ರೀ ಆಫ್ ಕಾಸ್ಟ್, ನಿಮಗೆ ಕಂಪ್ಲೀಟಾಗಿ ಸೆಂಡ್ ಮಾಡ್ತೀನಿ ಮೇ ಬಿ. ಮತ್ತು ಗಿವ್ ಅವೇ ಬಗ್ಗೆ ಚರ್ಚೆ ಮಾಡೋದಪ್ಪ ಅಂತಂದರೆ, ಇವಾಗ ಒಂದು ವ್ಯೂವರ್ಸ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಎರಡನೇ ವ್ಯೂವರ್ಸ್ ಅವರು ಒಂದು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ನನಗೆ ಪ್ರೈಸ್ ಬೇಡ, ಬೇರೆ ನಿಮ್ಮ ವ್ಯೂವರ್ಸ್ಗೆ ಕೊಡಿ ಅಂತ ಇದ್ದಾರೆ. ಅದು ಆಲ್ ಅಬೌಟ್ ಟೆಕ್ ಕನ್ನಡ ಏನೋ ಚೆನ್ನಲ್ ಇದೆ ಅವ್ರ ಹೆಸರು, ಅವರು ಪ್ರೈಸ್ನ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಎರಡು ಗಿವ್ವಿನ ಇವಾಗ ಇನ್ನೂ ರಿಲೀಸ್ ಮಾಡಬೇಕಾಗಿದೆ. ಎರಡೂ ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಆ ಒಂದು ಪ್ರಾಡಕ್ಟಿಲಿಂದ. ಮೊದಲನೇದೊಂದು ಸ್ಪೀಕರ್ ಮಾಡಿದ್ದೆ, ಅದು ಡ್ಯಾಮೇಜ್ ಆಯಿತು. ಇನ್ನೊಂದು ತುಂಬ ಚಿಕ್ಕದಾಗಿತ್ತು, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳ ಅಂತ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನೂ ಆ ಒಂದು ಗಿವ್ ಆದ ನಂತರ ಮುಂದೆ ಕೂಡ ತುಂಬ ಒಂದು ಗಿವೆ ನಮ್ಮ ಚಾನಲ್ಲಿ ನೋಡೋಕ್ಕೆ ಬರುತ್ತೆ. ಇವಾಗ ನಾನು ಇವಾಗ ಎಷ್ಟು ದೂರಿಂದ ಬಂದೆ ನೀವು ನೋಡ್ಬೋದು, ಅಲ್ಲಿಂದ ಬರ್ತಾ ಇದ್ದೀನಿ. ಮಳೆ ಕೂಡ ಬರ್ತಾ ಇದೆ, ಕ್ಯಾಮ್ರಾ ಮೇಲೆ ಮಳೆ ಹನಿ ಬರ್ತಾ ಇದೆ. ಸೊ ಫೈನಲಿ ಇವಾಗ ಎಂಡ್ ಆಯಿತು. ನಾವು ಇಲ್ಲಿಂದ ಬಂದ್ವಿ, ಇಲ್ಲಿಂದ ಅಂದಾಜು ಎಷ್ಟು ಗಿಡ ಇರ್ಬೋದು ಅಂತಂದರೆ, ನೀವು ನನ್ನ ಪ್ರಕಾರ 95 ಇಲ್ಲಿಂದ ಗಿಡ ಇದೆ. ಇದರಲ್ಲಿ ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ, ಒಂದು ಮರಕ್ಕೆ ಎರಡು ಟ್ರೇ ಅಂದರೆ 15 ಇದೆ ಒಂದು ಟ್ರೇ, ಇಲ್ಲಿಂದ ಎರಡು ಟ್ರೇ ಬರುತ್ತೆ. ಒಂದು ಗಿಡಕ್ಕೆ 30 ದ್ರಾಕ್ಷಿ ಬರುತ್ತೆ, 30 4 ಒಂದು ಕೆಜಿ ರೇಸಿನ್ಸ್ ಅಂದರೆ ಒಣದ್ರಾಕ್ಷಿ ಆಗುತ್ತೆ. ಇದ್ರ ಪ್ರಕಾರ ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ, ರೇಸಿನ್ಸ್ ಪ್ರೈಸ್ ಏನಿದೆ ಮತ್ತು ಇಲ್ಲಿಂದ ಎಷ್ಟೊಂದು ಇನ್ಕಮ್ನ ಮಾಡ್ತೀವಿ. ಸೊ ತುಂಬ ಪ್ರಾಫಿಟ್ ಏನೋ ಇದೆ, ಬಟ್ ಅಷ್ಟೇ ಒಂದು ಕಷ್ಟ ಕೂಡ ಅಂತ ಹಾಕೋಬೋದು. ದ್ರಾಕ್ಷಿ ಬೆಳೆಸೋದು ಅಷ್ಟೊಂದು ಈಸಿ ಅಲ್ಲ. ಇಲ್ಲಿ ಮತ್ತೆ ನಮ್ಮ ಒಂದು ಫಾರ್ಮ್ ಹೌಸ್, ಇಲ್ಲಿಂದ ಹಿಂದಿನ ಸೈಡ್ ನೋಡ್ಬೋದು, ಅಲ್ಲಿ ಕೂಡ ನಮ್ಮ ಒಂದು ಫಾರ್ಮ್ ಹೌಸ್ ಇದೆ. ನೆಕ್ಸ್ಟ್ ಇಲ್ಲಿಂದ ಒಂದು ಆಫೀಸ್ನ ಮಾಡಬೇಕಂತ ಇದ್ದೀನಿ, ಅದು ಕೂಡ ಆಗುತ್ತೆ ಸದ್ಯದಲ್ಲೇ. ಇದು ನಾವೊಂದು ಎರಡನೇ ಪ್ಲಾಟ್ ಅಂತ ಹಾಕೋಬೋದು. ಇದರಲ್ಲಿ ವೆರೈಟಿಗಳನ್ನ ಮಾಡಿದ್ದೀವಿ. ಆ ಸೈಡ್ಗೆ ಅದೊಂದು ಬ್ಲ್ಯಾಕ್ ಇದೆ, ಅದು ನಾವೊಂದು ಗೋವಾಗೆ ಕಳಿಸ್ತೀವಿ. ಇನ್ನು ಇಲ್ಲಿಂದ ಈ ಒಂದು ಸೈಡ್ಗೆ ನೋಡಿದ್ರೆ ಇದು ಕೂಡ ನಾವೊಂದು ಮಾರ್ಕೆಟಿಂಗ್ನ ಮಾಡೋಕ್ಕೆ ಇಷ್ಟಪಡ್ತೀವಿ. ಮಾರ್ಕೆಟಿಂಗಲ್ಲಿ ಜಾಸ್ತಿ ಪ್ರೈಸ್ ನಮಗೆ ಸಿಗ್ತಾ ಇದೆ. ಸೊ ಹೀಗಾಗಿ ಮಾರ್ಕೆಟಿಂಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಇಷ್ಟೆಲ್ಲ ಒಂದು ಫಾರ್ಮಲ್ಲಿಂದ ನೆಕ್ಸ್ಟಿಂದ ಗ್ರಾಫ್ಟಿಂಗ್ ಅಂತ ಮಾಡ್ತೀವಿ. ಇದ್ರ ಜೊತೆ ಏನು ಮಾಡಬೇಕಂದ್ರೆ, ಇದೊಂದು ನಾರ್ಮಲ್ ಒಂದು ಸಸಿ ಇದೆ, ಇದಕ್ಕೆ ನಾವೊಂದು ಬೇರೆ ಒಂದು ಬೀಜನಲ್ಲಿಂದ ಕನೆಕ್ಟ್ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ಗ್ರಾಫ್ಟಿಂಗ್ ಅಂತ ಮಾಡ್ತೀವಿ. ಗ್ರಾಫ್ಟಿಂಗ್ ಬಿಡಿ ನೋಡೋದು, ಈ ಥರ ಒಂದು ಸಸಿನ ಕಟ್ ಮಾಡಿ ಅದರ ಒಂದು ಪಾಯಿಂಟ್ನ ಇದರಲ್ಲಿ ಹಾಕಿ ಅದರ ಥರನೇ ನಾವಿಲ್ಲಿಂದ ಗ್ರಾಫ್ಟಿಂಗ್ ಅಂತೀವಿ. ಈ ಥರ ಒಂದು ಗ್ರಾಫ್ಟಿಂಗ್ನ ಮಾಡ್ತಾರೆ ದ್ರಾಕ್ಷಿಯಲ್ಲಿ. ಇದು ಇನ್ನೂ ಚಿಕ್ಕದಾಗಿದೆ, ಇದು ಅಕ್ಟೋಬರ್ನಲ್ಲಿ ಆ್ಯಕ್ಚುಲಿ ಇಲ್ಲಿಂದ ಗ್ರಾಫ್ಟಿಂಗ್ನ ಮಾಡಬೇಕಾಗತ್ತೆ. ಅದಾದ ನಂತರ ಇಲ್ಲಿಂದ ಇದಕ್ಕೆ ತುಂಬ ಒಂದು ಲಾಂಗ್ ಪ್ರೊಸೀಜರ್ ಇದೆ ಅಂತ ಹಾಕೋಬೋದು. ಇಷ್ಟೊಂದು ಕೆಲಸ ಯಾವಾಗ ಮಾಡಿದ್ರಿ ಅಂತಲೇ ಕೇಳ್ಬೋದು. ಈಗ ಇವಾಗ ಸದ್ಯಕ್ಕೆ ಇದನ್ನೆಲ್ಲ ನಮ್ಮ ಡ್ಯಾಡಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನನಗೆ ಹೇಳೋಕ್ಕೆ ಯಾವ ಥರನೂ ಆಗ್ತಾ ಇದೆ, ನಾನು ಕೂಡ ತುಂಬ ಕೆಲಸ ಮಾಡ್ತಾ ಇದ್ದೆ, ಬಟ್ ಇವಾಗ ಮನೆಯಲ್ಲೇ ಕುಳಿತುಕೊಂಡು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಎನಿವೇ, ನಮ್ಮ ಮನೆಯಲ್ಲಿಂದ ತುಂಬ ಸಪೋರ್ಟ್ ಇದ್ದಾರೆ ನನಗೆ, ಯೂಟ್ಯೂಬ್ನಲ್ಲಿ ಏನಾದರೂ ಮಾಡಪ್ಪ ಅಂತ. ನೋಡೋಣ ಎಲ್ಲಿವರೆಗೆ ಕನೆಕ್ಟ್ ಆಗ್ತೀವಿ ಯೂಟ್ಯೂಬ್ನಲ್ಲಿ. ನಿಮ್ಮ ಸಪೋರ್ಟ್, ನಮ್ಮ ಮನೆಯವರ ಸಪೋರ್ಟ್ ಇದ್ದೇ ಇದೆ. ಇನ್ನು ಈ ಒಂದು ಫಾರ್ಮಲ್ಲಿ ಪರ್ಕ್ಯುಲೇಷನ್ ಕೂಡ ಮಾಡಿದ್ದೀವಿ. ಪರ್ಕ್ಯುಲೇಷನ್ ಏನಪ್ಪ ಅಂತಂದರೆ, ಇವಾಗ 30 ಫೀಟ್ಗಳಿಂದ ಪೈಪ್ಸ್ನ ಹಾಕಿರ್ತೀವಿ. ಇವಾಗ 3 ಇಲ್ಲಿಂದ ಅಗಿದು ಅದರೊಳಗಡೆ ಪೈಪ್ಸ್ನ ಹಾಕಿರ್ತೀವಿ. ಇಂಜಿನಿಯರ್ಸ್ನ ಕರೆದುಬಿಟ್ಟು ಲೆವೆಲ್ನ ಮಾಡ್ಕೊಂಡಿರ್ತೀವಿ. ಎಕ್ಸಾಂಪಲ್ ನೀವು ನೋಡಿರ್ಬೋದು, ಇವಾಗ ಪೈಪ್ಸ್ನಿಂದ ನೀರು ಬರ್ತಾ ಇದೆ. ಇದೆಲ್ಲ ಒಂದು ಮಳೆಗಾಲದಲ್ಲಿ ಜಾಸ್ತಿ ನೀರು ಆಯ್ತಪ್ಪ ಅಂತಂದರೆ ಸಸಿಯಿಂದ ಡೈರೆಕ್ಟಾಗಿ ಬೆಳೆಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಪರ್ಕ್ಯುಲೇಷನ್ನ ಮಾಡಿರ್ತೀವಿ. ಅಲ್ಲಿಂದ ಪರ್ಕ್ಯುಲೇಷನ್ ಆದ ನಂತರ ಬೆಳೆಯೋಕ್ಕೆ ಈಸಿ ಆಗುತ್ತೆ. ಒಳಗಿನ ಒಂದು ನೀರೇನಿರುತ್ತೆ, ಅದು ಉಪ್ಪಿನ ನೀರಿರುತ್ತೆ, ಅದೆಲ್ಲ ಕ್ಲೀನಾಗಿ ಇದರೊಳಗಡೆ ಬರುತ್ತೆ. ಇದನ್ನು ರಿಟರ್ನ್ ಮತ್ತೆ ನಾವು ನದಿಗೆ ಕಳಿಸ್ತೀವಿ. ಈ ಥರ ಒಂದು ಮೋಟ್ರ್ ಸಿಸ್ಟಮ್ನಲ್ಲಿ ಮಾಡ್ಕೊಂಡಿದ್ದೀವಿ. ಇದೇ ಥರ ನಮ್ಮ ಎಲ್ಲ ಫಾರ್ಮ್ನಲ್ಲಿ ನಾವೊಂದು ಪರ್ಕ್ಯುಲೇಷನ್ನ ಮಾಡ್ಕೊಂಡಿದ್ದೀವಿ. ಇದು ತುಂಬ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ ಅನ್ಕೋತೀನಿ, ಬಟ್ ಯಾವ ಥರ ಮಾಡಿದ್ವಿ, ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತಂದರೆ ಕಮೆಂಟ್ಸ್ನಲ್ಲಿ ತಿಳಿಸಿ, ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಈ ಸೈಡ್ಗಂತೂ ನಾರ್ಮಲ್ ಬಿ ಒಂದು ಬೆಳೆ ಬಂದೇ ಬರುತ್ತೆ. ಇದು ಇವಾಗ ಹೊಸ ವರ್ಷ, ಅದಕ್ಕೆ ಇನ್ನೂ ಒಂದು ವರ್ಷ ಲೇಟ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಕೂಡ ಒಂದು ಬೆಳೆ ಬರುತ್ತೆ. ಇದಾದ ನಂತರ ಅಲ್ಲಿ ನಮ್ಮ ಒಂದು ಕೆರೆ ಕೂಡ ಇದೆ, ಕೆರೆಗೆ ಕೂಡ ಹೋಗೋಣ ಅಂತೆ, ಕೆರೆನ ಕೂಡ ತೋರಿಸ್ತೀನಿ. ಸೊ ಅಲ್ಲಿವರೆಗೆ ಕನೆಕ್ಟ್ ಆಗಿರಿ, ಕೆರೆಯಲ್ಲಿ ಕೂಡ ಒಂದ್ಸಲ ಈಜೋಣ ಅಂತೆ ನಿಮ್ಮ ಜೊತೆ. ಸೊ ಕಂಟಿನ್ಯೂ ಆಗಿರಿ.
ಒಂದ್ಸಲ ನನ್ನ ಫ್ರೆಂಡ್ಸ್ ಇವಾಗ ಇಲ್ಲಿಂದ ಆ್ಯಂಗಲ್ಸ್ನ ನೋಡ್ಕೋಬೋದು. ನನ್ನಿಂದ ಇವಾಗ ಎಲ್ಲ ಕಲ್ಸ್ಗಳು ಕಾಣ್ತಾ ಇದೆ, ಇವೊಂದು ಕಲ್ಲಿನಿಗೆ ಅದನ್ನ ಕನೆಕ್ಟ್ ಮಾಡಬೇಕಾಗತ್ತೆ. ನಂತರ ದ್ರಾಕ್ಷಿ ಎಲೆಗಳೆಲ್ಲ ಅದ್ರ ಮೇಲೆ ಸಪೋರ್ಟ್ ಆಗುತ್ತೆ, ದ್ರಾಕ್ಷಿ ಗಿಡ ಕೂಡ ಅದ್ರ ಮೇಲೆ ಇರುತ್ತೆ. ಇದೆಲ್ಲ ತುಂಬ ಹೆವಿ ಇರುತ್ತೆ. ಇವಾಗ ಇದರ ಒಂದು ವೆಲ್ಡಿಂಗ್ ವರ್ಕ್ಸ್ ಕೂಡ ಇಲ್ಲಿಂದ ನಡೀತಾ ಇದೆ, ನೀವು ನೋಡ್ಬೋದು. ಇಲ್ಲಿಂದ ಇದಕ್ಕೆ ಸಪೋರ್ಟ್ ಕೊಟ್ಟು ಇಲ್ಲಿಂದ ಮತ್ತೊಂದು ಸ್ವಲ್ಪ ಬೆಂಡ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಇನ್ನೂ ಪೇಂಟ್ ಮಾಡಬೇಕಾಗಿದೆ, ಪೇಂಟ್ ಮಾಡಿ ನಂತರ ಇದನ್ನು ಸೆಟಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಗೇಟ್ ಮೇ ಬಿ ಕ್ಲೋಸ್ ಇದೆ ನೋಡಿ. ಇದೇ ನಮ್ಮ ಕೆರೆ ಗೇಟ್, ಬಟ್ ಅಲ್ಲಿಂದ ಸೀಕ್ರೆಟ್ ದಾರಿ ಒಂದಿದೆ, ಅಲ್ಲಿ ಹೋಗೋಣ ಅಂತ. ಸೊ ಒಳಗಡೆ ಎಲ್ಲ ಮೆಟೀರಿಯಲ್ಸ್ ಇದೇ ಥರ ಇರುತ್ತೆ, ಮಾಮೂಲಾಗಿ ನೀವು ನೋಡ್ಬೋದು. ಪೈಪ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಇನ್ನು ಪರ್ಕ್ಯುಲೇಷನ್ ಪೈಪ್ಸ್, ಎಸ್ ಇದು ಪರ್ಕ್ಯುಲೇಷನ್ ಪೈಪ್ ಅಂತ ಇದೆ. ಇದೇ ಒಂದು ಪೈಪ್ ಇರುತ್ತೆ, ಇದನ್ನು ಒಂದು ಭೂಮಿ ಒಳಗಡೆ 3 ಫೂಟ್ನಲ್ಲಿ ಹಾಕಿರ್ತೀವಿ. ಒಂದ್ಸಲ ಇದು ಯಾವ ಥರ ಸಾಫ್ಟ್ ಇದೆ ಅಂತ ನೋಡ್ಕೋಬೋದು. ಇದರೊಳಗೆ ಏನಿರುತ್ತೆ ಅಂದರೆ, ಆ್ಯಕ್ಚುಲಿ ಇದರೊಳಗಡೆ ಚಿಕ್ಕ ಚಿಕ್ಕ ಹೋಲ್ಸ್ಗಳಿರುತ್ತೆ. ಇದು ನೀರನ್ನು ತಗೊಳುತ್ತೆ, ನೀರನ್ನು ತೊಗೊಂಡು ಪೈಪ್ಸ್ ಒಳಗಡೆ ಬಿಡುತ್ತೆ. ಇದು ಕನೆಕ್ಟ್ ಆಗಿ ಮಧ್ಯದಲ್ಲಿ ಒಂದು ಪೈಪ್ನ ಕನೆಕ್ಟ್ ಮಾಡಿರ್ತೀವಿ, ಈ ಒಂದು ಪೈಪ್ನ ಮುಖಾಂತರ. ಅದು ಡೈರೆಕ್ಟಾಗಿ ಆ ಒಂದು ಟಾಕಿನಲ್ಲಿ ಹೋಗುತ್ತೆ, ಅಲ್ಲಿಂದ ಡೈರೆಕ್ಟಾಗಿ ನದಿಗೆ ಕನೆಕ್ಟ್ ಮಾಡಿದ್ದೀವಿ. ಇನ್ನು ಈ ಫೋನಿಂದ ಶೂಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಕೆರೆ, ಸದ್ಯಕ್ಕೆ 25 ಫೂಟ್ ಏನೋ ಆಳ ಇದೆ. ಇದರಿಂದ ಇದು ಸ್ಲೂಪಾಗಿ ಕನೆಕ್ಟ್ ಆಗಬೇಕಾಗತ್ತೆ. ಈ ಒಂದು ಲೇಯರ್ ಏನು ನೋಡ್ತಾ ಇದ್ದೀರಲ್ವ, ಇದನ್ನು ನಾನು ಪರ್ಚೇಸ್ ಮಾಡಿಕೊಂಡಿದ್ದೆ, ಮಹಾರಾಷ್ಟ್ರದಿಂದ ಪರ್ಚೇಸ್ ಮಾಡಿದ್ದೆ. ನಮ್ಮಿಂದೆಲ್ಲ ಸಮೀಪ ಆಗತ್ತೆ, ಕೊಲ್ಲಾಪುರ ಅಂತ ಇತ್ತು ಆ ಒಂದು ಊರಿನಿಂದ ನಾನೊಂದು ಪರ್ಚೇಸ್ ಮಾಡಿಕೊಂಡಿದ್ದೆ. ಅಲ್ಲಿಂದ ಇಲ್ಲಿಗೆ ಡೆಲಿವರಿ ಬರಬೇಕಾದ್ರೆ ಅದು ಮೇ ಬಿ 4,000 ರೂಪೀಸ್ ಏನೋ ತೊಗೊಂಡಿದ್ರು ಅನಿಸುತ್ತೆ. ಇನ್ನು ಈ ಸೈಡ್ಗೆಲ್ಲ ಕಂಪೌಂಡ್ನ ಮಾಡಿದ್ವಿ. ಕಂಪೌಂಡ್ ಏನಕ್ಕೆ ಅಂತಲೇ ಕೇಳ್ತಿರ್ಬೋದು, ರಾತ್ರಿ ನರಿ ಆಗಿರಲಿ ನಾಯಿ ಆಗಿರಲಿ ಒಳಗಡೆ ಬಂದು ಅದರ ಉಗುರಿನಿಂದ ಇದನ್ನು ಏನಾದರೂ ಸ್ಕ್ರ್ಯಾಚ್ ಮಾಡ್ತಪ್ಪ ಅಂತಂದರೆ ನೀರೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಇನ್ನು ತುಂಬ ಸೇಫ್ಟಿಯಾಗಿರಬೇಕಾಗತ್ತೆ, ಅದಕ್ಕಾಗಿ ಈ ಸಲ ಮಾಡಿದ್ದೀವಿ. ಸೊ ಇನ್ನು ಅಲ್ಲೆಲ್ಲ ಪಂಪ್ ಸೆಟ್ ಇದೆ, ನಿಮಗೆ ಲಾಸ್ಟ್ ಟೈಮ್ ಬ್ಲಾಗ್ನಲ್ಲಿ ತೋರಿಸ್ಕೊಟ್ಟಿದ್ದೆ, ನಮ್ಮದು ಪಂಪ್ ಸೆಟ್ನ ಬಗ್ಗೆ ಜಾಸ್ತಿ ಯಾಕೆ ಬಯಸಲ್ಲ. ಸೊ ಇದೇ ನಮ್ಮ ಒಂದು ಫಾರ್ಮ್ ಹೌಸ್ ಆಗಿತ್ತು ಫ್ರೆಂಡ್ಸ್, ಇದು ನಮ್ಮ ಫಾರ್ಮ್ ಹೌಸ್, ಇದರ ನಮ್ಮ ಫಾರ್ಮ್. ಇನ್ನು ಆ ಸೈಡ್ಗೆ ಕೂಡ ಇದೆ ತುಂಬ, ಅಲ್ಲಿ ಕೂಡ ದ್ರಾಕ್ಷಿನ ಬೆಳಿತೀವಿ, ಅಲ್ಲಿ ಕೂಡ ಇದೆ. ಎಸ್, ಅಲ್ಲೆಲ್ಲ ನಿಮಗೆ ತೆಂಗಿನ ಮರ ಕಾಣಿಸ್ತಾ ಇದೆ, ಇದೇ ಥರ ಮುಂದೆ ಹೋದರೂ ಕೂಡ ಅಲ್ಲಿ ಕೂಡ ಕಾಣಿಸುತ್ತೆ. ಇಷ್ಟೇ ಅಲ್ಲದೆ ಕಬ್ಬನ್ನ ನೋಡಬೇಕಾದ್ರೆ ಈ ಸೈಡ್ಗೆ ನಮ್ಮ ಕಬ್ಬು ಕೂಡ ಕಾಣಿಸ್ತಾ ಇದೆ. ಇಲ್ಲಿಂದ ಸ್ಟ್ರೇಟಾಗಿ ತುಂಬ ದೂರತನೇ ಇದೆ, ಅದು ಕಾಣಿಸಲ್ಲ, ಬಟ್ ಅಲ್ಲಿ ಹೋಗೋಕ್ಕೆ ಕೂಡ ಆಗಲ್ಲ ನನಗೆ. ಬಟ್ ಒಂದು ಲಾಂಗ್ ವೀಡಿಯೋನಲ್ಲಿ ಮಾಡ್ತೀನಿ, ಯಾವಾಗ ನನ್ನ ಹತ್ರ DJI ಮ್ಯಾವಿಕ್ ಪ್ರೋ ಬರುತ್ತೆ ಡ್ರೋನ್, ಆವಾಗ ಶೂಟ್ ಮಾಡಿ ತೋರಿಸ್ತೀನಿ. ಎಷ್ಟೊಂದು ಜಮೀನು ನಮ್ಮ ಹತ್ರ ಇದೆ, ಇವಾಗ ಓಡಾಡೋಕ್ಕೆ ಇಲ್ಲಿ ಮಾತ್ರ ಸೇಫ್ಟಿ ಆಗಿದ್ದೀನಿ. ಇನ್ನೂ ಅಲ್ಲಿ ಮೇಲ್ಗಡೆ ಹೋದ್ರೆ ನಡೆಯುತ್ತೆ, ಬಟ್ ಅಲ್ಲಿವರೆಗೆ ಬೇಡ ಅನ್ಸುತ್ತೆ. ನೆಕ್ಸ್ಟ್ ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ ತಿಳ್ಸ್ಕೊಡ್ತೀನಿ. ಇನ್ನು ಮ್ಯಾವಿಕ್ ಪ್ರೋ ಯಾವಾಗ ಕೈ ಸೇರುತ್ತೆ ಅವಾಗ ಎಲ್ಲ ಕಡೆ ಸುತ್ತಾಡ್ತೀನಪ್ಪ. ಸೊ ನನಗೆ ಅನಿಸುತ್ತೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅನ್ಕೋತಾ ಇದ್ದೀನಿ. ನಿಮ್ಗೆ ಅನಿಸುತ್ತೆ ಈ ಒಂದು ವ್ಲಾಗ್ನ ಬಗ್ಗೆ ನನಗೆ ಕಮೆಂಟ್ಸ್ನಲ್ಲಿ ತಿಳ್ಸ್ಕೊಡಿ. ನಾವಂತೂ ಹಳ್ಳಿ ಲೈಫ್ನಲ್ಲಿ ಇದೇ ಥರ ಮಜಾ ಮಾಡ್ತಾ ಇರ್ತೀವಿ, ಮೇ ಬಿ ನಿಮಗೂ ಮಜಾ ಬಂದಿರ್ಬೋದು. ಆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅಲ್ಲಿ ನೋಡ್ತಾ ಇರಿ. ಧನ್ಯವಾದ.